ಹೌದು ಇಲ್ಲಿ ಸದ್ಯ ಸಿದ್ಧರ ಇತಿಹಾಸವನ್ನು ಕೇಳಬೇಕು ಹವ್ಯಾಸ ಇಟ್ಕೊಂಡು ಸೂಪ್ರಸಿದ ಡೊಳ್ಳಿನ ಕಲಾ ಸಂಘಗಳನ್ನ ಇಲ್ಲಿ ಬರಮಾಡಿಕೊಂಡಾರ ಇಲ್ಲಿ ಕುರ್ಸಿ ತೆಗೆದ ಹೌದಪ್ಪ ಹೌದು ಈ ಎರಡು ಸುಪ್ರಸಿದ್ಧ ಕಲಾ ಗಾಯನ ಸಂಘ ಯಾವ್ದಾವು ಯಾವ ಜಿಲ್ಲಾ ಎಟ್ಟಕ್ಕೆ ಬಂದವು ಯಾನ್ ಉಂಡವು ಯಾನ್ ಹಾಡವು ಇದನ್ನ ಹೇಳಿದ್ರೆ ಏನು ಮತ್ತ ಮತ್ತೇನ್ ಹೇಳಿ ಎರಡು ಕಲಾ ಸಂಘ ಯಾವಪ್ಪ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಶಿವೇತ್ರ ಕೋಳುರ್ಗಿ ಗ್ರಾಮ ಶ್ರೀ ಯಮೋಘ ಸಿದ್ದೇಶ್ವರ್ ಡೊಳ್ಳಿನ ಕಲಾ ಸಂಘ ಹೌದಪ್ಪ ಇದೊಂದು ಚಿಕ್ಕ ಸಂಘ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಶಿವ್ಷೇತ್ರ ಮುತ್ತೂರು ಗ್ರಾಮದ ಹೌದಪ್ಪ ಹೌದು ಇದೊಂದು ಚೊಕ್ಕ ಸಂಘ ಯಾವ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾ ಸಂಘವನ್ನ ಹಾ ಹಿಂಗ ಎರಡು ಈ ರೀತಿಯಾಗಿ ಎರಡು ಮೇಳಗಳನ್ನ ಇಲ್ಲಿ ಕುಡಿಸಿದಾಗ ಪುಣ್ಯಾತ್ಮರಿ ಹೌದು ಸತತವಾಗಿ ಎಡಬಿಡದೆ ಕಾರ್ಯಕ್ರಮ ಇದು ಇರೋದ್ರಿಂದ ಮಾತಾಡುವಂತ ಮಾತನೊಳಗಾಗಲಿ ಹಾಡುವಂತ ಹಾಡಿನೊಳಗಾಗಲಿ ಏನ್ ಗುರುಗಳ ಬಾರ್ಸಾಡುವಂತ ಒಂದು ವಾದ್ಯದೊಳಗ ಆ ವಾದ್ಯ ವೃಂದದೊಳಗ ಅನೇಕ ರೀತಿಯಲ್ಲಿ ಲೋಪೋಷ್ಳಾಗಬಹುದು ತಪ್ಪಾಗಲಾಕತ್ತ ಯಾಕವು ನಿಮ್ ಹೆಣಕ್ಕ ಹತ್ತು ಹದಿನೈದು ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಚಂದ ಮಾಡಿರೋದ ಕಮಿಟಿ ಅವರು ತಪ್ಪೇ ನಾವು ಎಪ್ಪತ್ ವರ್ಷ ಐತಿ ಹಾರಿಕೆ ಮಾಡ್ಲಾಕತ್ತೀರಿ ತಪ್ಪ ಯಾಕೆ ಹೌದು ರೊಕ್ಕ ಕೊಟ್ಟ್ರಿ ಇಲ್ಲಿ ಅವ್ರಿಗೆ ಮತ್ತ ರೊಕ್ಕ ಕೊಟ್ಟಾರ ತಪ್ಪ ಯಾಕ ಅವ್ರಿಗೆ ಗುರುಗಳ ಏ ಸರಿ ಹೋತ ಮಾತಾತ ಕರೆಕ್ಟ್ ಅದ ಹೌದು ಹಗಳೇ ಹುಗ್ಗಿ ಉಣ್ಣಾಕತ್ತಿದ್ದೆ ಹಾ ಪತ್ರ ಸಾಡ್ ನಾಗ್ರಿ ಇಲ್ಲೇ ಸಾಡ್ ನಾಗ ಹೌದು ಹೌದಿಲ್ಲ ಹೌದು ನೋಡು ಹಗಲ ತೆಳಗತ್ತು ಹಾ ಇತ್ತರ್ಲಿ ಕೈ ನಿಂದದ ನಿಂದ ಕೈ ನಂದ್ಯಾದ್ರಿ ಕೈ ನಿಂದ್ರಿ ಹೌದು ತುತ್ತು ಹುಗ್ಗಿ ತಗೊಂಡ್ ಹಿಂಗ ಬಾಯಿ ಇಟ್ಕೊಳಕತ್ತಿದ್ದೆ ಏ ಬ ಕತ್ತಿ ಹಿಂಗ್ ಹೋಗಿತ್ತೋ ಹಿಂಗ ಸುರ್ಲಾಗತ್ತಿದ್ವಿ ಸುರ್ಕೊಳ ಹೌದು ಹೌದಿಲ್ಲ ಹೌದು ಆ ಸುರ್ಕೊಳಂತ ಸಂದರ್ಭ ಸ್ವಲ್ಪ ಪ್ಯಾಂಟಿನ ಮೇಲೆ ಬಿತ್ತದು ಹಾ ತುಸು ಪ್ಯಾಂಟಿನ ಮೇಲೆ ಬಿತ್ರಿ ಅನ್ನೋದಾಗಲ್ಲ ಹೋಗಿ ಹೋಗಿ ಯಾಕೆ ಬಿತ್ತು ಯಾಕೆ ಬಿತ್ರಿ ಗುರುಗಳ ಅದೇ ಎಲ್ಲ ಕೈ ಆಗಿದ್ರಿ ಬೇಕಾದಂಗ ಹಿಡ್ದಿ ಹುಕ್ಕಿ ಹಾ 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 ಸುರ್ಕೊಳಕತ್ ನಿನ್ನ ಕೈ ಅದ ಅಗಲನು ನಿಂದ ಅದ ಹಾ ಸುರ್ಕೊಳಕ್ ಎತ್ತಿದ್ ಹೋಗಿ ಆಗಿತ್ತು ಸೋರ್ ಕೆಳಗಿ ಬಿತ್ತದು ಕೈ ಜಾರಿ ಬಿತ್ರಿ ಗುರುಗಳ ಕೈ ಜಾರಿ ಬಿತ್ತ ಹೌದು ಅದಕ್ಕೆ ಜಾರಿ ಬಿದ್ದ ನೋಡು ಹೌದಾ ಈ ಸೃಷ್ಟಿ ಮೇಲೆ ನಡೆಯುವಂತ ಮನುಷ್ಯ ಎಡುವುದು ಸಜ್ಜ ಅದ ಸರ ಹ ನಿಮ್ದ್ ಹೆಂಗ ಕೈ ಜಾರತ್ರಿ ಕಮಿಟಿ ಅಣ್ಣಗಳು ನಲ್ಗೊಂದ್ ಮಾತು ಹೇಳಿ ಏನಂತ ಅಲ್ಲಿ ಪತ್ರ ಯಾರು ಹೇಳಿದ್ರು ಗೊತ್ತೇನ್ರಿ ನಿಮ್ದ್ ಹೆಂಗ್ ಇಲ್ಲಿ ಕೈ ಜಾರತದ ನೋಡು ಹೊತ್ತು ಗುಣಗತ್ತ ರೊಕ್ಕ ಕೊಡ ಮುಂದ್ ಪೂರ ಅಂತ ಹೇಳ್ಯಾರ ಅವ್ರ ಇದಕ್ಕೆ ರೊಕ್ಕ ಮುಂದ ಅರ್ಧ ಕಟ್ ಮಾಡಿ ಕೊಡ್ರಿ ಇವ್ರಿಗೆ ಯಾಕ್ರಿ ಹುಡುಗಿ ತಗದ್ರಿ ಕನ್ನೂಲಿ ಗ್ರಾಮದಾಗ ಆಯ್ತು ನಾವು ರೊಕ್ಕ ಕಟ್ ಮಾಡಿ ಕೊಡ್ರಿ ತಗೋತೇವಿ ಏ ತೋತಿರಿ ಅರ್ಧ ಹಾ ಇಲ್ಲಿಂದ ಸಂಜೆ ಕರ್ಸಿ ಹೋಗಾಗ ಹೋಗಿ ನೀನು ಬಿಜಾಪುರ ಬಸ್ ಸ್ಟಾಂಡ್ ಗೆಳಿಸ್ತೇವಿ ಏ ಬಿಜಾಪುರ ಇಲ್ರಿ ಹಾರ್ತಿ ಬಸ್ ಸ್ಟಾಂಡ್ ಹಾ ಹಾರ್ತಿ ಬಸ್ ಸ್ಟಾಂಡ್ ಏವಿ ಹೌದು ನೀ ಅಲ್ಲಿಂದ ಸೀದಾ ಹಂಗ ಹೋಗಕ್ ನೋಡ್ರಿ ಹಾಕಿರ್ಲಾರ ಸರ ಹ ನಾವೆಲ್ಲ ರೊಕ್ಕ ಒಯ್ದು ಗುರುಗಳ ಹಾ ಹೋಗ್ ನಮ್ ಹೆಂಡ್ರೂ ಅದೇ ಬೆಲತ್ ನಿನ್ನ ನಿನ್ ಹೆತಮ್ಮ ಬರ್ತಾರ ಕೊಯ್ಯಾಲ ನಡೀತದ ಅದಕ್ಕೆ ಮನ್ಷನ್ ಹೆಂಗದಪ್ಪ ಆತರೀ ಇಲ್ಲಿ ಬಂದೇವಪ್ಪ ಆತರ ಎಲಿ ನಾಲ್ಕೂ ಸರ್ಜನ್ ಹೌದಪ್ಪ ಹೌದಲ್ಲ ಅದಕ್ಕೆ ಇವತ್ತಿನ ದಿವಸ ನಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಇಲ್ಲೆಲ್ಲ ಕೂಡಿರ್ತಕ್ಕಂತ ತಪ್ಪುಗಳನ್ನ ಸ್ವೀಕಾರ ಮಾಡಕ್ ಸಣ್ಣ ಮಗು ತನ್ನ ತಾಯಿಯ ತೊಡೆ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದ ಕಾಲಕ್ಕೆ ಹೌದು ಆ ತಾಯಿ ಮಲಮೂತ್ರ ಮರಳಿ ತನ್ನ ಮಗನ ಯಾವ ಪ್ರಕಾರವಾಗಿ ಎತ್ತಿ ಆಡಸ್ತಾಳೆ ನೋಡು ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ನಾವು ಮಾಡಿರ್ತಕ್ಕಂತ ತಪ್ಪುಗಳನ್ನು ಬಿಟ್ಟು ಬಿಟ್ಟು ಸತ್ಯನವಂತನ ಸ್ವೀಕಾರ ಮಾಡ್ತಾ ತಿಳ್ಕೊಂಡಿಗೆ ಈ ಎಲ್ಲಾ ಈ ಮೈಕ್ ನಿಮ್ಮ ಎಲ್ಲ ಪಾದ ತಿಳ್ಕೊಂಡ ಹೌದಪ್ಪ ಹೌದು ದಯ್ಯ ಕೈ ಮುದ ಕೇಳ್ಕೊತ ಇದ್ದೇನೆ ಹೌದಪ್ಪ ಹೌದು ಆಗ್ಲಪ್ಪ ಆಗ್ಲಿ ಅದಕ್ಕೆ ಇವತ್ತು ದಿವಸ ಈ ಕಾಶಿ ಜಾತ್ರೆ ಮಾಡಿ ಮಾಡಿ ಇವತ್ತಿನ ಡೊಳ್ಳಿನ ಪದ ಹಚ್ಚಾರ ಬೀರೋ ಅವರು ಹೌದಪ್ಪ ಹೌದು ಡೊಳ್ಳಿನ ಪದ ಹೆಂಗ ಹಚ್ಚಾರತ್ರೀ ಗುರುಗಳ ಬಾಳ್ ಖರ್ಚು ಮಾಡಿ ಈ ಡೊಳ್ಳಿನ ಪದ ಅವರು ಹೌದಪ್ಪ ಹೌದು ಈ ಡೊಳ್ಳಿನ ಪದನ ಯಾಕೆ ಕೇಳಬೇಕಾಗಿದೆ ಯಾಕೆ ಹಾಡ್ಬೇಕಾಗಿದೆ ಎದರಿಗೋಸ್ಕರವಾಗಿ ಇದನ್ನ ಹಚ್ಚಬೇಕಾಗಿದೆ ಡೊಳ್ಳಿನ ಪದನೇ ಯಾಕೆ ಹಚ್ಬೇಕಾಗ್ಯದ ಎದುರಿಗೋಸ್ಕರ ಹಚ್ಬೇಕಾಗ್ಯದ ಡೊಳ್ಳಿನ ಪದ ಅಲ್ಲ ಡೊಳ್ಳಿನ ಪದ ಆಗಲಿ ಪುರಾಣ ಆಗಲಿ ಪ್ರವಚನ ಆಗಲಿ ಕೀರ್ತನ ಆಗಲಿ ಭಜನ ಆಗಲಿ ಹೌದು ಇವೆಲ್ಲ ರಾಕ್ ಹೆಚ್ಚಾಗಿ ತಿನ್ನ ಡೊಳ್ಳಿನ ಪದ ಡೊಳ್ಳಿನ ಪದ ಭಜನಾ ಕೀರ್ತನ ರಾಕ್ ಹೆಚ್ಚಾಗಿ ಹಚ್ತಾರು ರಾಕ್ ಹಚ್ಚಾರ ಬ್ಯಾರೆ ಕೆಲಸ ಮಾಡ್ತೀನಿ ಅವರು ಹೌದು ಈ ಡೊಳ್ಳಿನ ಪದ ಪುರಾಣ ಪ್ರವಚನ ಕೀರ್ತನ ಭಜನ ಹೌದು ಇವುಗಳನ್ನೆಲ್ಲ ಯಾಕೆ ಕೇಳಬೇಕಿದೆ ಯಾಕೆ ಹಾಡಬೇಕಿದೆ ಪಾತ ಯಾಕೆ ಎಂಬತ್ಮೂರು ಲಕ್ಷದ ತೊಂಬತ್ತು ನೂರ ಒಂಬತ್ತು ಸಾವಿರದ ಆ ತೊಂಬತ್ತೊಂಬತ್ತು ಯವನಿಗಳನ್ನು ತಿರುಗಿ ಜೀವರಾಶಿಗಳನ್ನ ತಿರುಗಿ ಹೌದೋ ಕೊನೆಯದಾಗಿರ್ತಕ್ಕಂಥ ರೇವಣ್ಣ ಜನ್ಮಕ್ಕೆ ನಾವು ನೀವು ಒಂದೇ ಒಂದು ಬಳಕ ಏನ್ ಮಾಡ್ಬೇಕ್ರಿ ಗುರುಗಳೂ ಕೂಡ ತಿಳ್ರಿ ಎಷ್ಟೋ ಟಪ್ಪುಗಳನ್ನ ಈ ಮಾಯಾ ಪ್ರಪಂಚದೊಳಗೆ ಬಿದ್ದು ಮಾಡಿ ಬಿಟ್ಟೀವಿ ನಾವು ನೀವು ಎಲ್ಲರೂ ಕುಡ್ಕೊಂಡು ಮಾಡಿಬಿಟ್ಟೇವಿ ಹೌದೋ ಆ ಮಾಡಿರುವಂತ ಕರ್ಮದ ಗಂಡ ನಾಶ ಹೋಗಕ್ಕೆ ಇತ್ತಾರ ಯಾರು ಮಾಡ್ಬೇಕ್ರಿ ಗುರುಗಳ ಅಮೋಷ್ಸಿದ್ ಮುತ್ಯಾರ ಯವನು ಸಿದ್ದ ವೀರದವ್ರ ಮಲ್ಕಾರ್ ಸಿದ್ದ ಮಾಧುಲಿಂಗ ಹೌದಪ್ಪ ಹೌದು ಮನ್ಯಾ ಮಾಳಿಂಗರಾಯ ಹಾಸಿಲಿಂಗ ಹೌದಪ್ಪ ಹೌದು ಶರಣರು ಸಂತರು ಮಾಂತರು ಆ ಮಾಡಿರ್ತಕ್ಕ ಲೀಲೆಗಳನ್ನ ಭಕ್ತಿಂದ ಆಗಲಿ ಆ ಭಕ್ತಿದಿಂದ ಕೇಳುದೇ ಆಗಲಿ ಹಾಡುವಂತ ನಿಷ್ಠೆಯಿಂದ ಕೂತಿ ಕೇಳುದಾಗಲಿ ಮಾಡಿದ್ರೆ ಮಾಡಿರ್ತಕ್ಕ ಒಂದು ಕರ್ಮದ ಗಂಟೆ ಕಳ್ಕೊಂಡ್ ಹೌದು ಕರ್ಮದ ಗಂಟೆ ನಾಸೆಗೆ ಅಂತೇಳಿ ಜ್ಞಾನಿ ಇದ್ದವ್ ಕೈ ಅಂತೇಳಿ ಅಂತ ಜ್ಞಾನಿ ಮತ್ತೆ ವಿಶ್ವಾಸವನ್ನ ಕೊಟ್ಟ ಕೊಟ್ಟು ಇಲ್ಲೆಲ್ಲಾ ನಾವ್ ಎದಕ್ಕ ಕುಡಿಯುವ ಪಾತರ ಮಾಡಿರ್ತಕ್ಕಂಥ ಒಂದು ಕರ್ಮದ ಗಂಡ ಕಳ್ಕೊಂಡು ಸ್ವಚ್ಛ ಆಗಿ ಹೌದಪ್ಪ ಹೌದು ಪುನೀತ್ ಆಗಬೇಕಂತೇಳಿ ಕುಡಿಯುವ ಕುಡಿಲ್ಲ ಹೌದು ಅದಕ್ಕೆ ಮಾತಾಡುವಂತ ಯಾವಿಲ್ಲ ಹೌದಪ್ಪ ಹೌದು ಸುಪ್ರಸಿದ್ಧ ಕಲಾ ಸಂಘದವರು ಜಮಖಂಡಿ ತಾಲೂಕಿನ ಸೂಕ್ಷೇತ್ರ ಮುತ್ತೂರ ಗ್ರಾಮದ ಯಾವ ಕಾಶಿಲಿಂಗೇಶ್ವರ ಡೊಳ್ಳಿನ ಕಲಾ ಸಂಘದವರು ಹೌದಪ್ಪ ಹೌದು ನಮ್ಮ ಅಕ್ಕ ಬಂದಾಳು ಈಗಾಗಲೇ ಬಂದ ದಿಮ್ ಹೊಡ್ದಾರ ಅವರು ಹೊಡೆದಾರ್ರೀ ಆ ಮೇಳದಾಗ ಸುಪ್ರಸಿದ್ಧ ಆ ಜಾನಪದ ಕಲಾವಿದರು ಮೇಲಾಗಿ ಈ ಹಾಡಿಕೆ ಕಲಾವಿದ ಅಲ್ಲ ಹಾಡಕಿ ಅದು ಹೇಳ್ಬೇಕಲ್ಲ ತಿನ್ರಿ ನೀವು ಹಿಂಗ್ ಮಾಡದ್ರಿ ಜಾನಪದ ಕಲಾವಿದ ಹೌದು ಮೊದಲ ಜಾನಪದ ಕಲಾವಿದರು ನಂತರ ಹಾಡಿಕೆ ಕಲಾವಿದರು ಸಾಹಿತ್ಯಗಾರರು ಪುರಾಣ ಪಂಡಿತರು ಚಳ್ಳ ಹೊಡಿತಾರ ಡೊಳ್ಳು ಹೊಡಿತಾರ ಡಗ್ಗಾ ಹೊಡಿತಾರ ಮಿತ್ ಮಾತಾಡ್ತಾರ ಕೂತ್ ಮಾತಾಡ್ತಾರ ಎಲ್ಲಾ ಮಾಡ್ತಾರ ಅವ್ರು ಹಾಡ್ತಾರ ಅಂತ ಕಲಾವಂತರ ಇವತ್ತು ನಿಮಿಷ ನಮ್ ಬಾಜು ಬಂದಾರ ನಮ್ಮ ಬಾಜು ಬಂದಾರ ಅಂದ್ರೆ ಬಂದ್ರಮ್ದು ಪೂರ್ವ ಸ್ವಲ್ಪ ಬಾಯಿಲೆ ಏನಾದರೂ ಹಿತ ನುಡಿಗಳನ್ನ ಈ ಕಿವಿಲೆ ಅಂದ್ರೆ ಈ ಕಿವಿ ಪಾವನಾ ಈ ಕಣ್ಣಿನ ನೋಡಿದೆ ಅಂದ್ರೆ ಈ ಕಣ್ಣು ಪಾವನಾಕವು ನೋಡಲ್ಲ ಅಲ್ಲೇ ಕೂತಾರ ಹೌದು ಹ ಅದಕ್ಕೆ ಇವತ್ತು ನಿಮಿಷ ನೀವೆಲ್ಲಾರು ಎಲ್ಲಾರು ಕೂಡಕೊಂಡ ನಮ್ಮ ಸರಜೋಡಿ ಕಲಾ ಸಂಘದವ್ರಿಗೆ ಏನ್ರಿ ಕೇಳವ್ರದ್ರ ಏನು ಏನಾದರೂ ವಿಷಯ ಚರ್ಚೆ ಮಾಡಪ್ಪ ವಿಷಯ ಚರ್ಚೆ ಮಾಡ್ರಿ ಪ್ರಶ್ನೆ ಮಾಡ್ರಿ ತಾಳಿ ಕೊಟ್ರಿ ಚರ್ಚೆ ಮಾಡಕ್ ಹೊಡ್ರಿ ನೀವ್ ಎಲ್ಲರೂ ಸುಮ್ಮ ಕೂತ್ರಿಪ್ಪ ಸುಮ್ಮ ನಾವು ಹಾಡ್ಕೊತ ಹೋಗ್ಬಿಡ್ತಿವಿ ಹೌದು ಆ ಕಡೆ ಆ ದಂಡಾಗ ನಮ್ಮ ಅಪ್ಪಗಳ ಗಪ್ ಕೊತ್ತೀ ನಮ್ಮ ಅವಳ ಗಪ್ ಕುಂದ್ರ ಅಲ್ರಿ ಗುರುಗಳ ಯಾಕಪ್ಪ ಯಾವ ಅವ್ರ ಯಾರ್ ಮಾತಾಡ್ತಾರ ನಿಮ್ಗೆ ಗೊತ್ತಿಲ್ರಿ ಅಯ್ಯ ಮಲವ ಮತ್ತ ನಿನ್ ಗಾಂಧ ಕುಡಿತಾನ ಬಿಡ್ತಾನ ಅದಕ್ಕೆ ಅದ್ಲಾ ಗದ್ದ ಮಾಡ್ತಾರೆ ಅಂತೇಳಿ ಒಂದು ಮನೆ ಬಿಟ್ಟು ಒಂದು ಮನೆ ತುರ್ಕಿರ್ತಾರೆ ಅದ್ರ ಇಲ್ಲಿಗಾದ್ ರೀ ಏ ರೀ ರೀ ಹಂಗೆ ಮಾತಾಡಕ್ಕೆ ಹೋಡ ಇವತ್ತು ಚರ್ಚೆ ಮಾಡೋಣ ರೀ ರೀ ಅವ ನಮ್ಮ ಸರ್ಜನ ಕೆಲಸ ಅವ್ರ್ಗೆ ಒಂದು ಸಿದ್ಧಾಟಿಗೆ ಒಳಗೆ ಒಂದು ಮಾತು ಕೇಳೋಣ ಏನು ಕೇಳೋರು ಅದರಿ ಪ್ರಶ್ನೆ ರೂಪ್ದೊಳಗೆ ಇದು ಸಿದ್ಧಾಟಿಗೆ ಒಳಗೆ ಯಾಕೆ ಕೇಳ್ಬೇಕಾಗ್ಯದ ಯಾಕೆ ಕೇಳ್ಬೇಕಾಗ್ಯದಪ್ಪ ಅಂದ್ರೆ ಹಾಲು ಮತ್ತು ಒಡ್ಡೋಲ ಸೇವಸ್ತಾನ ಸತ್ಯ ಸಂಘವನ್ನು ಹೌದಪ್ಪ ಹೌದು ಈ ಜಗತ್ತಿನೊಳಗೆ ನಾವು ಮೆರ್ಸಾಕತ್ತೇವಪ್ಪ ಅಂತಂದ್ರೆ ಹೌದು ಸಿದ್ಧಾರ್ಗೆ ಒಳಗೊಂದು ಮಾತಿನ ಅಂತಾರೆ ಏನಾದ್ರಿ ಗುರುಗಳ ನಗರಿ ಪಟ್ಟಣ ಆ ನಗರಿ ಪಟ್ಟಣ ನಾರಾಯಣ ಗೌಡ ಬೀರ್ ದೇವ್ರ ಖಾಸ ಸ್ವಾಧರ ಮಾವ ಸುರಾಮ ದೇವಿ ಅಣ್ಣ ಕಾಸ ಸ್ವಾಧರ ಮಾವ ಬೀರ್ ದೇವರದು ಅವ ಯಾರು ನಗರದಿ ಪಟ್ಟಣ ಅರಸ ನಾರಾಯಣಗೌಡ ಕಳಿವಿ ನಾರಾಯಣ ಗೌಡ ಕಳಿವಿ ನಾರಾಯಣ ಗೌಡ ಆ ಕಳಿವಿ ನಾರಾಯಣ ಗೌಡನ ಬಗ್ಗೆ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರ ಏನ್ರಿ ಸರ ಆ ನಾರಾಯಣ ಹ ನಾರಾಯಣ ಗೌಡಗ ನಗರಿ ಪಟ್ಟಣದ ಅರಸಿದ್ದ ಅರಸಂದ್ರು ಹ ನಗರಿ ಪಟ್ಟಣದ ಅರಸಿದ್ದ ಅರಸಂದ್ರು ಅರಸಂದ್ರು ಹೌದು ಇನ್ನು ಕಳವಿ ನಾರಾಯಣಗೌಡ್ ಅಂತೇಳಿ ನಾರಾಯಣ ಗೌಡ ಅಂತೇಳಿ ಕರೆದ್ರು ಕರೆದ್ರು ಹೌದು ಗೌಡ ಕಳವಿ ಗೌಡ ಅಂತೇಳಿ ಯಾಕೆ ಕರೆದ್ರು ಹಾ ಎಲ್ಲಿ ಹುಡುಗ ಡೊಬಲಿಕೆ ಡಾವ ಮತ್ತೆ ಅಡ್ಡ್ಯಾಸನ ಅದನ್ನ ಆ ಅಡ್ಯಾಸರ ಅಲ್ಲ ಅದು ಆ ನಾರಾಯಣಗೌಡನ ಅಡ್ಯಾಸರ ಕಳವಿ ಅತ್ತ ಅಂದ್ರೆ ಏನು ಮಾಡೋದು ಹೌದು ಗೋಗಲ್ ದಾಗ ನೋಡಿ ಕಳವಿ ಅನ್ನೋದು ಏನು ಅರ್ಥ ಐತಿ ಆದ್ರೆ ಅದರ ನಾರಾಯಣಗೌಡಗೆ ಯಾಕಂದ್ರು ಕಳವಿ ನಾರಾಯಣ ನಾರಾಯಣಗೌಡಗೆ ಯಾಕಂದ್ರ ಅಂತ ಇದೊಂದು ಸಣ್ಣದ ನಮ್ಮದೊಂದು ಪ್ರಶ್ನೆ ಅದ ಹೌದು ಈ ಪ್ರಶ್ನೆ ಮುಂದಿನ ಸಂದಿಗೆ ನಮ್ಮ ಸರ್ ಸರ್ ಬ್ರಿಟಿಷ್ ಕೊಡ್ತಾರ ಅಂತ ಒಂದು ಭರವಸೆ ಅದ ಹೌದು ಇನ್ ಎರಡು ವಿಷಯ ಏನಪ್ಪ ಅಂತಂದ್ರೆ ಏನ್ರೀಪ್ಪ ಎರಡು ವಿಷಯ ಈ ಜಗತ್ತದೊಳಗೆ ಆ ಈ ಜಗತ್ತದೊಳಗ ಹಡದಿರ್ತಕ್ಕಂತ ತಾಯಿ ಶ್ರೇಷ್ಠ ಯಾ ಮಾಡ್ಕೊಂಡಿರ್ತಕ್ಕಂತ ಹಾರ್ತಿ ಶ್ರೇಷ್ಠ ಅನಂತ ಎರಡು ವಿಷಯ ಅದವು ಹೌದಾ ಈ ಎರಡು ವಿಷಯದೊಳಗ ನಮ್ಮ ಸರಜೋಡಿ ಕಲಾ ಸಂಘರು ಯಾವ ವಿಷಯ ಹಿಡ್ಕೊಂಡು ನಮಗ್ ಬಿಡ್ತಾರಲ್ಲ ಹಾ ಎಡ್ಡು ಹಿಡ್ಕೊಂಡ್ರ ಅಂದ್ರೆ ನೀವ್ ಏನ್ ಹಿಡ್ಕೊತೀರಿ ಗುರುಗಳ ಎಡ್ಡು ಹಿಡ್ಕೊಂಡ್ರ ಅಂದ್ರೆ ನಾನ್ ನಿನ್ ಹಿಡ್ಕೊತೀನಿ ನೀವು ನಾನ್ ಹಿಡ್ಕೊಂಡ್ರಿ ಅಂದ್ರೆ ನಾ ಮೈಕ್ ಹಿಡ್ಕೊತೀನಿ ಅದಕ್ಕೆ ಬಹಳ ಮತ ಒಂದ್ ಚಾಲ್ ಹಾಡಿ ನಾ ಮೈಕ್ ಹಿಡ್ಕೊಂಡ್ರೆ ಇವಾಗ ಡಕ್ಕ ಹಿಡ್ಕೊತಲ್ಲ ಆಯ್ತು ಬರೋದ್ರಿ ಈ ಚಾಲ್ ಹಾಡಿ ಕಲಾ ಸರ್ ಪಾಳೆ ಹೊಕ್ಕ ದೈವಲ್ಲರ ಎಲ್ಲರೂ ಸಂತತಿಯಿಂದ ಅಲಸ್ಬೇಕಾಗಿ ನಂತಿ